ಬೈಲಹೊಂಗಲ ತಾಲೂಕಿನ ಸಾವಿರ ಮೇಟಿ ಒಕ್ಕಲು ನಾಡು ಎಂದು ಪ್ರಖ್ಯಾತಿ ಪಡೆದಿರುವ ದೊಡ್ಡವಾಡ ಗ್ರಾಮದಲ್ಲಿ ಶನಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಗ್ರಾಮದೇವಿಯರ ಹೊನ್ನಿನ ಕಿರಟ ಧರಿಸಿ ದೇವಿಯರು ಹೊನ್ನಾಟವನ್ನ ಆಡಿದ್ದಾರೆ। ದೇವಲೋಕದ ದೇವಾನುದೇವತೆಗಳು ನಾವು ಹೊನ್ನಾಟದಲ್ಲಿ ಭಾಗಿ ಆಗಬೇಕು ಅನ್ನಿಸುತ್ತಿತ್ತು। ಬಂಡಾರ ತೂರುತ್ತಿರುವುದು ಆಕಾಶ ಮುಟ್ಟುವಂತೆ ಕಾಣುತ್ತಿತ್ತು। ಭಕ್ತರು ಗ್ರಾಮದೇವಿಗೆ ನಿನ್ನಾಲಕುದು ಉದೋ ಉದೋ ಎಂಬ ಜಯಘೋಷ ಕೂಗುತ್ತಾ ಸಾವಿರಾರು ಭಕ್ತರು ಹೊನ್ನಾಟದಲ್ಲಿ ಮಿಂದೆದ್ದಿದ್ದಾರೆ। ಹೊನ್ನಾಟವಾಡುತ್ತಾ 5 ಗಂಟೆಗೆ ತಾಯಿ ರಥ ಏರುವ ಸಂಭ್ರಮವನ್ನ ನೋಡಲು ಇಡಿ ಊರಿಗೂರೆ ಸೇರಿದ್ದು ವಿಶೇಷವಾಗಿತ್ತು। ಇನ್ನು ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಸಮಿತಿಯ ನೇತೃತ್ವದಲ್ಲಿ ರಥಕ್ಕೆ ರುದ್ರಾಕ್ಷಿ ಮಾಲೆ ಬಗೆ ಬಗೆಯ ಹೂವಿನ ಮಾಲೆಗಳು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ದೇವಿಯ ಮಹಾಮಂಗಳಾರತಿಗೆ ಮಾಡಿದ್ದಾರೆ। ಇನ್ನು ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಮಠ ಗರಗ ಹಾಗೂ ಪಂಡಿತ ರೇವಣ ಸಿದ್ದಯ್ಯ ಶ್ರೀಗಳು ಸೇರಿ ಪೂಜೆ ಮಾಡಿ ಚಾಲನೆಯನ್ನ ರಥೋತ್ಸವಕ್ಕೆ ನೀಡಿದ್ದಾರೆ। ಆನೆ ಕುದುರೆ ಎತ್ತು ಹಾಗೂ ಡೊಳ್ಳು ಕುಣಿತ ಕುದುರೆ ಕುಣಿತ ನಗಾರಿ ಭಜನೆ ವೀರಗಾಸೆ ವಿವಿಧ ರೀತಿಯ ವಾದ್ಯಗಳ ಭವ್ಯವಾದ ಈ ಮೆರವಣಿಗೆ ನೋಡುಗರ ಕಣ್ಮನ ಸೆಳೆಯುವಂತೆ ಇತ್ತು। ಇದೇ ವೇಳೆ ಡಿಜೆ ಸೌಂಡಿಗೆ ಎಲ್ಲಾ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ। ಸುತ್ತಲಿನ ಹಲವಾರು ಗ್ರಾಮಗಳ ಸದ್ಭಕ್ತರು ಹಾಗೂ ಊರಿನ ಸಹಸ್ರಾರು ಭಕ್ತರು ಸಮ್ಮುಖದಲ್ಲಿಯೇ ಈ ರಥೋತ್ಸವವನ್ನ ವಿಜೃಂಭಣೆಯಿಂದ ಜರುಗಿಸಲಾಗಿದೆ। ಅಷ್ಟೇ ಅಲ್ಲದೆ ದೊಡವಾಡ ಗ್ರಾಮದೇವಿಯರ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದೆ।